ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಪಿಂಡಪ್ರಧಾನಃ ಕಲಶಸ್ಥಾಪನಂ ಗಂಗೇ ಚಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಗುರೋ ಕಲಶಸ್ಥಾಪನಂ ಸಮರ್ಪಯಾಮಿ. ವಶಿಷ್ಠ, ನಾನು ಬಂದ್ಮೇಲೆ ತುಂಬ ಒಳ್ಳೇದಾಯ್ತು, ಎಲ್ಲ ಪಡ್ಕೊಂಡೆ ಅಂದಿಯಲ್ಲ, ಏನು ಪಡ್ಕೊಂಡೆ? ಅಮ್ಮ, ಏನು ಅಂತ ಹೇಳಿ, ಎಷ್ಟೋ ವರ್ಷಗಳಾದ್ಮೇಲೆ ನೀ ನನ್ನನ್ನು ಮಗ ಅಂತ ಮನ್ಸಾರೆ ಒಪ್ಕೊಂಡಿದ್ಯಾ. ಎಷ್ಟೋ ವರ್ಷಗಳ ನಂತರ ಅಪ್ಪನ ಕಾರ್ಯ ಮಾಡ್ತಾ ಇದ್ದೀವಿ, ಇದಕ್ಕಿಂತ ಒಳ್ಳೇದಿನೇನಮ್ಮ? ವಶಿಷ್ಠ, ನಾನು ನಿನ್ನ ಅಮ್ಮ. ಡೌಟ್ ಏನಮ್ಮ? ಅಚ್ಚರಿ, ನಾನು ಬಂದಿದ್ದಕ್ಕೆ ನೀನು ಖುಷಿಯಾಗಿಲ್ಲ, ಬೇರೆ ಯಾವುದೋ ವಿಷಯಕ್ಕೆ ಖುಷಿಯಾಗಿದ್ಯಾ? ಅದೇನು ಅಂತ ಹೇಳ್ಬೋದಲ್ವಾ? ಸಮಾಧಾನ, ಟೈಮ್ ಬರಲಿ, ನಾನೇ ಖುದ್ದಾಗಿ ಹೇಳ್ತೀನಿ. ಬನ್ನಿ ಕೂತ್ಕೊಳ್ಳಿ ಪಿಂಡ ಪ್ರಧಾನಕ್ಕೆ. ಕೂತ್ಕೊಳ್ಳಮ್ಮ. ರೈರೆ, ಶ್ರಾದ್ದ ಆದ್ಮೇಲೆ ಹಣೆ ಇಟ್ಕೋಬೇಕು. ಹೌದಾ? ಹೌದು. ಓಕೆನಾ? ಹಾ, ಕರೆ ಶುರು ಮಾಡೋಣ. ಹಾ ಅಮ್ಮ, ಗಮನ ಈ ಕಡೆ ಇರಲಿ. ಮನ್ಸಲ್ಲಿ ಏನಿದೆಯೋ ನಿಮ್ಮ ತಂದೆ ಹತ್ರ ಹೇಳಿ ಬೇಡ್ಕೊಳ್ಳಿ. ಧರ್ವಾಂ ಧಾರಯಾಮೇ ಕಲ್ಕಡ ಹಾಕೊಳ್ಳಿ, ಕುಂಗುರದ ಬೆರಳಿಗೆ ಹಾಕೊಳ್ಳಿ, ಪ್ರಧಾನಂ ಸಮರ್ಪಯಾಮಿ. ನಂತರ ಹಿರಣ್ಯ ರೂಪ ತರ್ಪಣಂ. ತರ್ಪಯಾಮಿ 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 ಪಿತೃತರ್ಪಣಂ ಸಮರ್ಪಯಾಮಿ. ರಾಯರೇ, ಇನ್ನೊಂದ್ಸಲ ನಿಮ್ಮ ತಂದೆ ಹತ್ರ ನಿಮ್ಮ ಮನ್ಸಲ್ಲಿರೋದನ್ನೆಲ್ಲ ಹೇಳಿ ಬೇಡ್ಕೊಳ್ಳಿ. ಅಪ್ಪ, ನನ್ನ ಆಸೆ ಏನು ಅಂತ ನಿನಗೂ ಚೆನ್ನಾಗಿ ಗೊತ್ತು. ವರ್ಷಾನುವರ್ಷಗಳಿಂದ ನನಗಿರೋದು ಒಂದೇ ಆಸೆ, ಅದು ಕಸ್ತೂರಿ ನಿವಾಸದ ಸರ್ವನಾಶ. ನಾನು ಕಸ್ತೂರಿ ನಿವಾಸನ ಸರ್ವನಾಶ ಮಾಡೋದಕ್ಕೆ ನನಗೆ ಆಶೀರ್ವಾದ ಮಾಡಪ್ಪ. ಶತಮಾನಂ ಭವತಿ ಶತ ಸ್ಪುರುಷ ಶತೇಂದ್ರಿ ಆಯುಷ್ ದೇವೇಂದ್ರಿಯ ಪ್ರತಿಷ್ಠತಿ ಹೇ ದೀರ್ಘಮಾಯು ವಿಜಯಿ ಬಾಬಾ. ಒಳ್ಳೇದಾಗ್ಲಿ ಅಪ್ಪ. ಈ ನನ್ನ ಆಸೆ ಗೆಲ್ಲೇಬೇಕು, ಗೆಲ್ಲೇಬೇಕಪ್ಪ. ಆಶೀರ್ವಾದ ಮಾಡಿ. ಬಿಟ್ರೆ ಕಾರ್ಯ ಎಲ್ಲ ತುಂಬ ಚೆನ್ನಾಗಿ ನಡೆಸ್ಕೊಟ್ರೆ. ಶತಮಾನಂ ಭವತಿ ಶತ ಸ್ಪುರುಷ ಶತೇಂದ್ರಿ ಆಯುಷ್ ದೇವೇಂದ್ರಿಯ ಪ್ರತಿಷ್ಠತಿ ದೀರ್ಘಮಾಯು. ನಾನು ಹೊಡ್ತೀನಿ ರಾಯ್ರೆ. ಸರಿ, ಹೋಗಿ ಬನ್ನಿ. ಒಳ್ಳೇದಾಗ್ಲಮ್ಮ. ವಶಿಷ್ಠ, ಮಗ ಅಂತಂದ್ರೆ ನಿನ್ನ ಹಾಗಿರ್ಬೇಕು. ತಂದೆಗೆ ಅನ್ಯಾಯ ಆಯ್ತು ಅಂತ ನಿನ್ ಜೀವನನೇ ಮುಡುಪಾಗಿಟ್ಬಿಟ್ಟೆ. ಆದ್ರೆ ಈ ಸೇಡು ದ್ವೇಷದಿಂದ ನಿಮ್ಮ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗಲ್ಲ ಕಣು. ಅಮ್ಮ, ನನ್ನ ಅಪ್ಪನ ಆತ್ಮಕ್ಕೆ ಹೇಗೆ ಶಾಂತಿ ಸಿಗುತ್ತೆ ಅಂತ ಅವ್ರ ಮಗನಾಗಿ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಸರಿನಪ್ಪ, ನಿನ್ನಿಷ್ಟ.
ನನಗೆ ಸ್ವಲ್ಪ ಸುಸ್ತಾಗಿದೆ, ಹೋಗಿ ರೆಸ್ಟ್ ಮಾಡ್ತೀನಿ. ಹ್ಮ್. ನಮ್ಗೆ ಇವ್ರು ಸಹವಾಸನೇ ಬೇಡ, ನಾವೆಲ್ಲಾದ್ರೂ ಹೊರಟೋಗೋಣ. ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಮಧು, ಏನು ಮಾತಾಡ್ತಿದ್ಯಾ? ಮನೆ ಒಡೆಯ ಮಾತಾಡ್ತಿದ್ಯಾ? ನಮ್ಮ ಮನೆ ಒಡೆದೋಗ್ಬಾರ್ದು. ಸತ್ಯ, ಕುಟುಂಬ ಚೆನ್ನಾಗಿರಬೇಕು ಅಂದ್ರೆ ಎಲ್ಲರ ಮನಸ್ಥಿತಿನೂ ಒಂದೇ ತರ ಇರಬೇಕು. ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಅದನ್ನ ಸುಧಾರಿಸ್ಕೊಂಡು ಹೋಗೋ ಮನಸ್ಥಿತಿ ಇರಬೇಕು. ಆದ್ರೆ ಇಲ್ಲಿ ಯಾರಿರ್ತಾರೆ ಈ ಹುಚ್ಚಿನ ಜೊತೆ? ಇದ್ದವ್ರಿಗಂತೂ ಬೆಲೆನೇ ಇರೋದಿಲ್ಲ, ದೊಡ್ಡವ್ರಿಗಂತೂ ಬೆಲೆನೇ ಇಲ್ಲ ಈ ಮನೇಲಿ. ಇಷ್ಟು ದಿನ ಎಲ್ಲರೂ ನಮ್ಮವರು ನಮ್ಮವರು ಅಂತ ಅನ್ಕೊಂಡಿದ್ದೆ, ಅದು ತಪ್ಪಾಗೋಯ್ತು. ನಾವು ಈ ಮನೇಲಿ ಆಟಕೊಂಡು ಲೆಕ್ಕಕ್ಕಿಲ್ಲ ಅನ್ನೋದು ನಮ್ಗೆ ಗೊತ್ತಿದ್ರು ಕೂಡ ಅದನ್ನೆಲ್ಲ ಸಹಿಸ್ಕೊಂಡು ಮುಂದೆ ಹೋಗ್ತಿದ್ದೆ. ಆದ್ರೆ ಇವತ್ತು ನಮ್ಮೆಲ್ಲರಿಗಿಂತ ಚಿಕ್ಕವನು ನನ್ನ ಮೇಲೇನೆ ಕೈ ಮಾಡೋದಿಕ್ ಬಂದ, ನನ್ನ ಹೆಂಡತಿ ಮೇಲೆ ಕೈ ಮಾಡೋದಿಕ್ ಬಂದ. ಅವನು ಈ ರೀತಿ ಮಾಡ್ತಾನೆ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಅವನು ಮಾಡಿದ ತಪ್ಪು ಅವನು ಎಲ್ಲರ ಹತ್ರನು ಕ್ಷಮೆ ಕೇಳಲೇಬೇಕು. ಆದ್ರೆ ಅದಕ್ಕೋಸ್ಕರ ನೀವೆಲ್ಲರೂ ಮನೆ ಬಿಟ್ಟು ಹೋಗ್ತಿರೋ ತಪ್ಪು, ದಯವಿಟ್ಟು ಯಾರು ಆ ಮಾತು ಹೇಳ್ಬೇಡಿ. ಇಲ್ಲ ಅಕ್ಕ, ಇಷ್ಟೆಲ್ಲ ಅವಮಾನ ಆದ್ಮೇಲೆ ನಾನಂತೂ ಈ ಮನೇಲಿ ಇರಲ್ಲ. ಇರಲ್ಲ. ನೀನ್ ಇರ್ತೀಯ ಅಂದ್ರೂ ನಾನ್ ಬಿಡೋದಿಲ್ಲ ಕಣೆ. ನಾವಿಬ್ರು ಮನೆ ಬಿಟ್ಟು ಹೋಗ್ತಾ ಇದೀವಿ ಅಷ್ಟೇ. ಸತ್ಯ, ನೀನು ಬಟ್ಟೆ ಪ್ಯಾಕ್ ಮಾಡ್ಕೋ, ಹೊರಡೋಣ. ಏನ್ರಿ ಮಾತಾಡ್ತಿದ್ದೀರ ನೀವು? ಅತ್ತೆ ಮಾವನ್ ಬಗ್ಗೆ ಯೋಚನೆ ಮಾಡಿ, ಕಸ್ತೂರಿ ನಿವಾಸದ ಘನತೆ ಬಗ್ಗೆ ಯೋಚನೆ ಮಾಡಿ. ನಾವೆಲ್ಲರೂ ಹೀಗ್ ದಿಕ್ಕ ಪಾಲಾಗ್ಬಿಟ್ರೆ ಈ ಮನೆ ಮಾನ ಮರ್ಯಾದೆ ಏನಾಗ್ಬೇಕು? ಏನಾಗ್ಬೇಕು ಹೇಳೆ. ಅದಕ್ಕೆ ಈ ಮನೆ ಘನತೆ ಗೌರವಕ್ಕೆ ಧಕ್ಕೆ ಬರಬಾರ್ದು ಅಂತ ನಾವೆಲ್ಲರೂ ಸಹಿಸ್ಕೊಂಡು ಹೋಗ್ತಾ ಇರೋದು. ಅವನ್ ಜೀವನ ಚೆನ್ನಾಗಿಲ್ಲ ಅಂತ ಆಸೆ ಪಟ್ಟಿದ್ದು, ಅವನ್ ಈ ರೀತಿ ನಡ್ಕೋತಾ ಇದ್ದಾನೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಾವೇನಾದ್ರೂ ಅಪ್ಪಿ ತಪ್ಪಿ ಚಿಕ್ಕ ತಪ್ಪು ಮಾಡಿದ್ರು ಅವ್ನು ಹೇಗ್ ನಡ್ಕೋತಾನೆ ಅನ್ನೋದನ್ನ ನೀವು ಯೋಚನೆ ಮಾಡಿ. ಅಕ್ಕ, ನಾವ್ ಯಾವ್ದ್ರಲ್ಲಿ ಕಮ್ಮಿ ಮಾಡಿದೀವಿ? ಈ ಮನೇನ್ ಚೆನ್ನಾಗ್ ನಿಭಾಯಿಸ್ಕೊಂಡು ಹೋಗ್ತಿಲ್ವಾ? ದೊಡ್ಡವ್ರ ಹೇಳ್ದಂಗೆ ಕೇಳ್ತಿಲ್ವಾ? ನನ್ನ ಹೊಟ್ಟೆಲಿಟ್ಟಿದ್ ಮಗು ಸತ್ತೋದ್ಮೇಲೂ ಎಲ್ಲದನ್ನು ಸಹಿಸ್ಕೊಂಡಿಲ್ವಾ ಅಕ್ಕ? ಇಷ್ಟೆಲ್ಲ ಆದ್ಮೇಲೂ ಇಷ್ಟೊಂದು ಅವಮಾನ ಮಾಡ್ತಾರೆ ಅಂದ್ರೆ ಹೇಗಕ್ಕ ಇರೋದು? ಹೇಗೆ? ನಾನಂತೂ ಇರೋದಿಲ್ಲ, ನನಗೆ ಮನಶಾಂತಿ ಬೇಕು. ನಾನು ಹೋಗೋದಂತೂ ಗ್ಯಾರಂಟಿ. ನೀನು ಇಲ್ಲಿ ಇಲ್ದಿದ್ಮೇಲೆ ನಾನಿದ್ದೇನೋ ಮಾಡ್ಲಿ, ನಾನು ಹೊರಡ್ತೀನಿ. ಅಯ್ಯೋ ರೀ, ಬೇಡ ರೀ. ಆತುರದಲ್ಲಿ ಏನೇನ ನಿಡ್ತಾರ ತಗೋಬೇಡ್ರಿ. ಇಲ್ಲಡಿ ಇಲ್ಲಡಿ, ನನ್ ಮುಖ ನೋಡಿ. ಅತ್ತೆ ಮೌನ್ ಬಗ್ಗೆ ಸ್ವಲ್ಪ ಏನಾದ್ರೂ ಯೋಚನೆ ಮಾಡಿ ದಯವಿಟ್ಟು ನಿಮ್ಮ ಕೈ ಮುಗಿದ್ ಕೇಳ್ಕೋತೀನಿ. ನನಗೆ ಗಂಡ ಮಕ್ಕಳು ಬೇಕು ಅಂತಿದ್ರೆ ನನ್ ಜೊತೆ ಬಾ, ಇಲ್ಲ ಅಂದ್ರೆ ಇಲ್ಲೇ ಇರು. ಅಯ್ಯೋ 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 ಮಾಧವ, ನಾವು ನಾಳೆನೆ ಮನೆ ಬಿಡ್ತಾ ಇದೀವಿ ಅಷ್ಟೇ, ಏನೇನ್ ಬೇಕೋ ಎಲ್ಲ ಸಿದ್ಧತೆ ಮಾಡ್ಕೋ. ಸತ್ಯ ಮಾಧವ, ನೀನಾದ್ರೂ ಹೇಳೋ. ನೀನ್ ಹೀಗಿದ್ದು ಇದ್ದೇನೆ ಮನೆ ಪರಿಸ್ಥಿತಿ ಈಗ ಬಂದಿರೋದು. ನೀವ್ ಹೇಳದೆಲ್ಲ ಸರಿನೇ ರೀ, ಆದ್ರೆ ಅತ್ತೆ ಮಾವ ನೆನೆಸ್ಕೊಂಡ್ರೆ ಹೊಟ್ಟೆ ಉರಿಯತ್ತೆ ರೀ. ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ, ಅವ್ರ ಆಶೀರ್ವಾದ ತಗೊಂಡೇ ಹೋಗೋಣ.